ಇವತ್ತು ವಿಜಯವರು ಇದ್ದಾರೆ. ವಿಜಯ್ ಅವರು ಜಿಮ್ ಇನ್ಸ್ಟ್ರಕ್ಟರ್. ಸೊ ಅವರು ಎಕ್ಸಸೈಸ್ ಮಾಡಬೇಕಾದ್ರೆ ಅವ್ರಿಗೆ ಬ್ಯಾಕ್ ಪ್ರಾಬ್ಲಮ್ ಆಯಿತು, ಬೆನ್ನಲ್ಲಿ ನೋವು ಆಯಿತು. ಅದನ್ನ ಅವರು ನಮ್ಮ ಮುಂದೆ ಇವತ್ತು ಹೇಳ್ತಾರೆ. ಜಿಮ್ಮಲ್ಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ. ನಾನು ವರ್ಕೌಟ್ ಮಾಡಬೇಕಾದ್ರೆ ಎಸ್ಪೆಷಲಿ ಡೆಡ್ಲಿಫ್ಟ್ ಮೂವ್ಮೆಂಟ್ ಮಾಡಬೇಕಾದ್ರೆ ನಮಗೆ ಬ್ಯಾಕಲ್ಲಿ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಯ್ತು. ಡೆಡ್ಲಿಫ್ಟ್ ಮಾಡಬೇಕಪ್ಪ. ಸೊ ಆ ಪೇನ್ ಸ್ಟಾರ್ಟ್ ಆಗ್ತಾ ಭಾಳ ಪೇನ್ ಭಾಳ ಸಿವಿಯರ್ ಆಯ್ತು. ಸೊ ಅದು ಇಲ್ಲಿ ಒಂದು ಕಡೆ ಸ್ಟಾರ್ಟ್ ಆಗಿ ಸೊ ನಮ್ಮ ಕೈ ಕಡೆ ಬಂದ್ರೆ ಅದು ರೇಡಿಯೇಟ್ ಆಗ್ತಿದೆ ಅಂದ್ರೆ ಕಾಲು ಜಗ್ಗೋದು. ಸೊ ಇವನ್ ಒಂದು ಶೂ ಕೂಡ ಹಾಕೊಳ್ಳಿಕ್ಕೆ ಭಾಳ ಡಿಫಿಕಲ್ಟ್. ಸೊ ವಿಜಯ್ ಅವರಿಗೆ ಡೆಡ್ಲಿಫ್ಟ್ ಮಾಡಬೇಕಾದ್ರೆ ಜಿಮ್ನಲ್ಲಿ ಸ್ಲಿಪ್ ಡಿಸ್ಕ್ ಆಯ್ತು. ಸ್ಲಿಪ್ ಡಿಸ್ಕ್ ಆಗಿ ಲೋ ಬ್ಯಾಕ್ ಪೇನ್ ಬಂತು ಮತ್ತು ಕಾಲು ಸಳಿತ, ಕಾಲು ಜಗ್ಗೋದು, ಕಾಲು ಹುರುಪು ಚಾಲುವಾಯಿತು. ರೇಡಿಯೇಟಿಂಗ್ ಪೇನ್ ಇಂದ ಲೆಕ್ಕ ಅಂತೇಳಿ ಅದು ಅವರಿಗೆ ಜಿಮ್ನಲ್ಲಿ ಡೆಡ್ಲಿಫ್ಟ್ ಮಾಡಬೇಕಾದ್ರೆ ಚಾಲುವಾಯಿತು. ಈ ಪೇನ್ ಸಿವಿಯರ್ ಆದ ತಕ್ಷಣ ನಾನು ನಮ್ಮ ಜಿಮ್ನಲ್ಲಿ ಸಿವಿಯರ್ ಇನ್ಸ್ಟ್ರಕ್ಟರ್ ಇತ್ತು, ಅವರೊಡನೆ ಮಾತಾಡಿದ್ದೆ. ಸೊ ಅವ್ರು ಏನಂತಂದ್ರೆ ಅವ್ರ ಫ್ರೆಂಡ್ ಒಬ್ಬರು ಶಾಂತಿನಗರಲ್ಲಿ ಸನ್ಮತಿ ಕ್ಲಿನಿಕ್ ಅಂತ ಇತ್ತು. ಸೊ ಅವ್ರ ಫ್ರೆಂಡ್ ಇಲ್ಲಿ ಬಂದಿದ್ದಾರೆ. ಸೊ ಬಂದು ಅವ್ರ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಬೇಕು. ಸೊ ನನಗೂ ಅವ್ರು ಇಲ್ಲೇ ರೆಫರ್ ಮಾಡಿದ್ರು, ನೀವು ಹೋಗಿ ಮೀಟ್ ಆಗಲಿ, ಹರೀಶ್ ಸರ್ ಅವ್ರ ಮೀಟ್ ಆಗಲಿ, ಸೊ ಅವ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅವಾಗ ನಾನು ಇಲ್ಲಿ ಬಂದೆ. ಸೊ ಇಲ್ಲಿ ಬಂದ ತಕ್ಷಣ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸರ್ ನನಗೆ ಡಯಾಗ್ನೋಸ್ ಮಾಡಿದ್ರು. ಸೊ ಡಯಾಗ್ನೋಸ್ ಮಾಡಿದಾಗ ನನಗೆ ಅವರು ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ನನಗೆ ಹೇಳಿದರು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ಇದೆಲ್ಲ ಚೆಕ್ ಮಾಡಬೇಕಂದ್ರೆ MRI ಸ್ಕ್ಯಾನ್ ಅದನ್ನು ಹೇಳ್ತಾರೆ. ಸೊ ಅಲ್ಲಿ ನಿಮಗೆ ಯಾವುದೇ ರೀತಿ ನಮ್ಮ ಅನಾವಶ್ಯಕ ಖರ್ಚನ್ನು ಮಾಡಿಸಲಿಲ್ಲ. ಸೊ ಇನಿಷಿಯಲ್ ಡಯಾಗ್ನೋಸಿಸ್ ಮಾಡಿ ಸ್ಲಿಪ್ ಡಿಸ್ಕ್ ಆಗಿದೆ ಅಂತೇಳಿ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದರು. ಸೊ ಸ್ಟಾರ್ಟ್ ಮಾಡಿ ಒಂದು 10-12 days ನನ್ನ ಡಿಫರೆನ್ಸ್ ಬರ್ತಾ ಇತ್ತು. ಸೊ ಆಲ್ಮೋಸ್ಟ್ ಈಗ 20 days ಆಗಿದೆ. ಸೊ ಆಲ್ಮೋಸ್ಟ್ ನಾನು ರಿಕವರ್ ಆಗಿದ್ದೇನೆ. ಸೊ ಮುಂಚೆ ನನಗೆ ಮಗಳಿಗೆ ಶೂ ಹಾಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆಲ್ಮೋಸ್ಟ್ ನಾನು ರಿಕವರ್ ಆಗಿದ್ದೇನೆ ಮತ್ತು ಜಿಮ್ನಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೇನೆ. ನೀವು ಮತ್ತೆ ಬಾಕಿ ನಾರ್ಮಲ್ ಲೈಫ್ ಎಲ್ಲ ಚಾಲು ಆಯ್ತು. ಈಗ ಮತ್ತೆ ಜಿಮ್ನಲ್ಲಿ ವರ್ಕೌಟ್ ಚಾಲು ಮಾಡಿದ್ದೀವಿ. ಆಮೇಲೆ ಈಗ ನಿಮ್ಗೆ ಬೆನ್ನು ಮತ್ತೆ ಕಾಲು ಹರಿಯೋದು ಈಗ ಸಮಸ್ಯೆ ಇಲ್ಲ. ಸೊ ಮತ್ತೇನಾದ್ರೂ ನೀವು ಹೇಳ್ಬೇಕಂತೀರಾ? ಇದಕ್ಕೆ ಯಾರಿಗಾದ್ರೂ ಇದೇ ರೀತಿಯಾದಂತ ಪ್ರಾಬ್ಲಮ್ ಇರೋದಾದ್ರೆ ಸೊ ಅವ್ರು ಕೂಡ ಸಂಬಂಧಿಕ್ಕೆ ನೀವು ಬಂದು ಮೀಟ್ ಆಗಿದ್ದಾರೆ. ಸೊ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಗ್ಯಾರಂಟಿ.